ಆತ್ಮೀಯ ವೀಕ್ಷಕರೇ, ನನ್ನ ನಮಸ್ಕಾರ. ನನ್ನಲ್ಲಿ ಹುಟ್ಟಿದಂಥ ಒಂದು ಅನುಮಾನದವಳು, ಯಾಕೆ ಈ ಜನ ಪವಾಡಗಳಿಗೆ ಮೋಸ ಹೋಗ್ತಾರೆ, ಮೌಢ್ಯತೆಗೆ ದಾಸರಾಗ್ತಾರೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ, ನಾನು ಒಂದಿಷ್ಟು ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡ್ತಾ, ನಾವು ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್ ಮತ್ತು ನಾವೊಂದು 3-4 ಜನ ಸೇರಿಕೊಂಡು ನೊಂದ ಮನಸ್ಸುಗಳಿಗೆ ಸಾಂತ್ವನ ಕೊಡುವಂತಹ, ಅಂದರೆ ಕೌನ್ಸಿಲಿಂಗ್ ಮಾಡುವಂತಹ, ಎಲ್ಲಿ ಬಲಿಯಾಗ್ತಾ ಇದ್ರು ಅದರಿಂದ ಹೊರಗಡೆ ಬರುವಂತೆ ಮಾಡುವಂಥ ಒಂದು ಸಕ್ರಿಯವಾದ ಕೆಲಸವನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಹುಲಿಕಲ್ ನಟರಾಜ್ ಪವಾಡ ಬಯಲು ಮಾಡ್ತಾರೆ, ಅದನ್ನು ಬಿಟ್ಟು ಇನ್ನೇನು ಮಾಡ್ತಾರೆ ಅಂತ ಕೆಲವರಿಗೆ ಅನುಮಾನ ಇದೆ. ನೋಡಿ, ಪವಾಡ ಬಯಲು ಮಾಡೋದು ಒಂದು ಕಡೆ ಪ್ರವೃತ್ತಿಯಾದರೆ, ನಾನೊಬ್ಬ ಬೇಸಿಕಲಿ ವಿಜ್ಞಾನ ಶಿಕ್ಷಕ, ಅದರ ನಡುವೆ ಸಾಹಿತ್ಯದವರ ಜೊತೆ ಸೇರಿಕೊಂಡು 16 ಪುಸ್ತಕಗಳನ್ನು ಬರೆದಿದ್ದೇನೆ, ವಿಜ್ಞಾನ, ಆರೋಗ್ಯ, ಮನಸ್ಸಿನ ಬಗ್ಗೆ. ನೀವು ಯೂಟ್ಯೂಬ್ ಚಾನಲಲ್ಲಿ ಅನೇಕ ಜನ ನನಗೆ ನಿಮ್ಮ ಪುಸ್ತಕಗಳ ಪರಿಚಯ ಮಾಡಿಕೊಡಿ ಅಂತ ಸಾಕಷ್ಟು ಜನ ಕೇಳಿದ್ದೀರಿ. ನನಗೆ ಬಿಡುವಿಲ್ಲ, ಪರಿಚಯ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆದರೂ ಒಬ್ಬ ಅಭಿಮಾನಿ, ಇಲ್ಲ ಸರ್, ನನಗೆ ಪುಸ್ತಕಗಳು ಬೇಕು ಅಂತ ಯೂಟ್ಯೂಬ್ನಲ್ಲೇ ನೀವು ಕೇಳ್ತಾ ಇದ್ದೀರಿ, ಪುಸ್ತಕಗಳನ್ನ ನಾವು ಕಳಿಸ್ತಾ ಇದ್ದೀವಿ. ನಾನು ಅದು ಒಬ್ಬ ವಿಜ್ಞಾನ ಶಿಕ್ಷಕನಾಗಿ ಪವಾಡ ಬಯಲು ಮಾಡ್ತಾ ಇದ್ದಾಗ ನನಗೊಬ್ಬ ಉಪನ್ಯಾಸಕರು ಪ್ರೇರಣೆ ಕೊಟ್ಟರು, ಇಲ್ಲ ನಟರಾಜ್, ಇದು ನಿಮ್ಮಿಂದೇ ಹೋಗೋದು ಬೇಡ, ಇದು ಶಾಶ್ವತವಾಗಿರಬೇಕು ಅಂದರೆ ನೀವು ಪುಸ್ತಕ ಬರೀಲೇಬೇಕು ಅಂತ ಹೇಳಿ 2003 ಪ್ರಪ್ರಥಮವಾಗಿ ಒಂದು ಪುಸ್ತಕ ಬರೆದೆ, ಅದು ನೀವು ಮಾಡಿ ಪವಾಡ. ಈ ಪುಸ್ತಕಕ್ಕೆ ಮುನ್ನುಡಿ ಬರೆದವ್ರು ಯಾರು ಗೊತ್ತಾ? ಡಾಕ್ಟರ್ ಎಚ್ ನರಸಿಂಹಯ್ಯನವರು. ಅವ್ರಿಗೇನೇ ಕುದಿಯುವ ಎಣ್ಣೆಯಲ್ಲಿ ನಾನು ಕೈ ಹತ್ತಿಸಿದ್ದೆ. 50 ಪವಾಡಗಳನ್ನು ಇದರೊಳಗಡೆ ನಾನು ಬಯಲು ಮಾಡಿದ್ದೇನೆ. ಇದಕ್ಕೆ ತುಂಬ ಅದೇ ಸಮಯದಲ್ಲಿ 2004 ನನಗೆ ತುಂಬ ಪ್ರೇರಣೆ ಕೊಟ್ಟವರು APJ ಅಬ್ದುಲ್ ಕಲಾಂ. ರಾಷ್ಟ್ರದ ಅತ್ಯುತ್ತಮವಾದ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟು ನನ್ನ ಅಭಿನಂದಿಸಿದರು. ಇದು ನನ್ನ ಏಳಿಗೆಗೆ ಮೊದಲ ಬುನಾದಿಯಾಗಿದ್ದು ನೀವು ಮಾಡಿ ಪವಾಡ ಪುಸ್ತಕ ಯಾವ ಗ್ರಂಥಾಲಯದಲ್ಲಿ ಇಲ್ಲ ಅಂತ ಕೇಳಬೇಡಿ, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಗ್ರಂಥಾಲಯಗಳಲ್ಲಿ ಈ ಪುಸ್ತಕ ಇದೆ. ಖಂಡಿತ ನನಗೆ ಪವಾಡಗಳ ಬಗ್ಗೆ ಬಯಲು ಮಾಡೋದು ಒಂದು 50 ಗೊತ್ತಿದ್ದು. ಜನರೇ ಜನರಿಂದ ಜನರಿಗಾಗಿಯೇ ನನಗೆ ಅನೇಕ ಮಾಹಿತಿಗಳನ್ನು ಕಳಿಸ್ಕೊಟ್ರು. ಅದು ಮುಂದುವರೆದ ಭಾಗವಾಗಿ ಪವಾಡ, ನೀವು ಮಾಡಿ ಪವಾಡ ಭಾಗ 2 ಈ ಪುಸ್ತಕ ತಂದೆ. ನೋಡಿ, ಎಷ್ಟು ಈ ಪುಸ್ತಕ ಬೇಡಿಕೆ ಬಂತು ಅಂದರೆ ತುಂಬಾ ಬೇಡಿಕೆ ಬಂತು. ಅದಾದಮೇಲೆ ಅದೇ ನಿಟ್ಟಿನಲ್ಲಿ ಇದು ಸಾಧ್ಯ ಅಂತ ಹೇಳಿ, ಇದು 50 ಪುಸ್ತಕಗಳು, ಇವೆಲ್ಲ ನೈಜ ಘಟನೆಗಳು. ಎಲ್ಲಿ ಮೋಸ ಮಾಡ್ತಾಯಿದ್ರು ಅಲ್ಲಿಗೆ ಹೋಗಿ ಅದನ್ನು ಬಯಲು ಮಾಡುವಂಥ ಕೆಲಸ ಮಾಡಿ ನಾನು ಆ ಊರ ಸಮೇತ ನಿಮಗೆ ಕೊಟ್ಟಿದ್ದೇನೆ. ಮತ್ತು ಇನ್ನೊಂದು ಭಾಗ, 4 ಪುಸ್ತಕ, ಜೀವ ಕೊಡುವ ಅಮೃತ ಬಿಂದು. ಯಾಕೆ ಈ ಜೀವ ಕೊಡುವ ಅಮೃತ ಬಿಂದು ಅಂತ ಹೇಳಿದೆ ಅಂದರೆ, ಒಂದು ಇರುವೆ ಅಥವಾ ಗೊದ್ದ, ಇದನ್ನು ಕಟ್ ಮಾಡಿ ಅದಕ್ಕೆ ಜೀವ ಕೊಡ್ತಿದ್ದ. ಅದಕ್ಕೆ ನಾನು ಜೀವ ಕೊಡುವ ಅಮೃತ ಬಿಂದು ಅಂತ ಹೇಳಿ ಈ ಪುಸ್ತಕಕ್ಕೆ ಹೆಸರಿಟ್ಟೆ. ಅದ್ಭುತವಾಗಿ ಈ ಪುಸ್ತಕ ಬೇಡಿಕೆ ಇದೆ. ಈ ಮೂಢನಂಬಿಕೆಗಳಿಗೆ ಬಲಿಯಾಗುವಂಥದ್ದು ದುರ್ಬಲ ಮನಸ್ಸು ಅಂತ ಹೇಳಿ ನಾನಂತೂ ಭಾವಿಸಿದೆ. ಅದರ ಬಗ್ಗೆನೇ ಮನಃಶಾಸ್ತ್ರದ ಬಗ್ಗೆ ನಾನು ಅಧ್ಯಯನ ಮಾಡಿದೆ. ಅಧ್ಯಯನ ಮಾಡಿದ ಮೇಲೆ ಎಲ್ಲೆಲ್ಲಿ ಯಾವ ಯಾವ ಮನಸ್ಸುಗಳು ಯಾವ ರೀತಿ ಬಲಿಯಾಗಿದ್ದೋ, ಅದರಿಂದ ಹೇಗೆ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಡು ಅನೇಕ ಲೈವ್ ಎಕ್ಸಾಂಪಲ್ ಬಿಡುಗಡೆ ಮಾಡಿದ್ದೇನೆ. ಅದೆಲ್ಲದನ್ನು ಇದರೊಳಗಡೆ ಈ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ. ಮನಸ್ಸೇ ತಲ್ಲಣಿಸದಿರುವಂತ, ಮನಸ್ಸು ಯಾಕೆ ತಲ್ಲಣಿಸುತ್ತೆ, ತಲ್ಲಣಿಸಿದಾಗ ಅದರಿಂದ ನಾವು ಹೊರಗಡೆ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಈ ಪುಸ್ತಕ ಓದಿದಾಗ ಮಾತ್ರ, ನಿಮಗೆ ಅಧ್ಯಯನ ಮಾಡಿದಾಗ ಮಾತ್ರ ತಮಗೆ ಗೊತ್ತಾಗುತ್ತೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ, ಮನಸ್ಸೇಕೆ ಹೀಗೆ, ನಮಗೆ ಗೊತ್ತಿಂದಲೇ ಮನಸ್ಸಲ್ಲೋಗಿ ಬಲಿಯಾಗುತ್ತೆ, ಅದಕ್ಕೆ ಕಾರಣ ಏನು, ಅದರಿಂದ ಹೊರಗಡೆ ಬರಲಿಕ್ಕೆ ನಾವೇನೆಲ್ಲ ಪ್ರಯತ್ನ ಪಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಮನಸ್ಸೇಕೆ ಹೀಗೆ ಈ ಪುಸ್ತಕವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಇನ್ನು ಮನಸ್ಸು, ಅದರಿಂದ ಹೊರಗಡೆ ಬರಬೇಕಲ್ಲ. ದುರ್ಬಲ ಮನಸ್ಸಾಗಲಿ ಅಥವಾ ಸದೃಢ ಮನಸ್ಸು ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ಮೋಸ ಹೋಗ್ತಲೇ ಇರುತ್ತೆ. ನಾವು ಅಲ್ಲಿ ರಿಲ್ಯಾಕ್ಸ್ ಮಾಡಿಕೊಳ್ಳಲಿಲ್ಲ, ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಆಗಲ್ಲ ಅನ್ನೋದಾದರೆ ಖಂಡಿತ ನಾವು ಅಲ್ಲೇ ಜೀವಂತ ಶವವಾಗಿ ಸಾಯ್ತಾ ಇದ್ದೀವಿ, ಸಾಯ್ತಾ ಇರ್ತೀವಿ. ಹಾಗಾದರೆ ಸಾಯಬಾರ್ದು ಅಂದರೆ ಮನಸ್ಸನ್ನು ಮತ್ತು ದೇಹವನ್ನು ರಿಲ್ಯಾಕ್ಸ್ ಮಾಡಿಕೊಳ್ಬೇಕು. ನೋಡಿ, ಅದಕ್ಕೆ ರಿಲ್ಯಾಕ್ಸ್ ಪ್ಲೀಸ್ ಅಂತ ಹೇಳಿ ಪುಸ್ತಕ ಬರೆದೆ. ಈ ರಿಲ್ಯಾಕ್ಸ್ ಪ್ಲೀಸ್ ಆದಮೇಲೆ
ಮತ್ತು 50 ಕತೆಗಳು, ನೈಜ ಕತೆಗಳು, ಅವು ಹೊರಗಡೆ ಬಂದಿದ್ದಾವಲ್ಲ, ರಿಲ್ಯಾಕ್ಸ್ ಆಗಿದ್ದಾವಲ್ಲ, ಆ ಕುಟುಂಬವನ್ನು ಆಧಾರವಾಗಿಟ್ಕೊಂಡು ಎಲ್ಲ ಮಾಯವು ಅಂತ ಹೇಳಿ ಪುಸ್ತಕ ಬರ್ತೆ. ಇವತ್ತು ನಾವು ರಿಲ್ಯಾಕ್ಸ್ ಆಗಬೇಕು. ಏನು ನಾವು ಆ ಮೌಢ್ಯತೆಗಳಿಗೆ ಬಲಿಯಾಗಿರ್ತೀವಿ ಅದರಿಂದ ಹೊರಗಡೆ ಬರಬೇಕು. ಆಗ ಮನಸ್ಸು ಸದೃಢ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಇವೆಲ್ಲ ಪುಸ್ತಕಗಳು ನಿಮ್ಮ ಮುಂದೆ ಇವೆ. ಇನ್ನು ಈ ಪವಾಡ ಬಯಲು ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳಲ್ಲಿ ಹಂತ ಹಂತವಾಗಿ ಉಪನ್ಯಾಸ ಕೊಡಲಿಕ್ಕೆ ಹೋದೆ. ಅಲ್ಲಿ ಮಕ್ಕಳು ಯಾಕೆ ಈ ರೀತಿ ಮೋಸ ಹೋಗ್ತಾರೆ, ಅವರ ಮನಸ್ಸು ಹೇಗೆ ವರ್ಕ್ ಮಾಡುತ್ತೆ, ಅದರಿಂದ ಹೊರಗಡೆ ಬರಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದೆ. ಇದನ್ನು ಸಾಹಿತ್ಯ ರೂಪದಲ್ಲಿ ಇಡ್ಬೋದಲ್ಲ ಪುಸ್ತಕದಲ್ಲಿ ಅಂತ ಹೇಳಿ ಯೋಚನೆ ಮಾಡಿದಾಗ, ಮೊದಲು ಮಕ್ಕಳಿಗೆ ಕೊಟ್ಟಿದ್ದು ನಿಮ್ಮ ಯಶಸ್ಸಿಗೆ ನೀವೇರುವಾರಿ ಅಂತ. ಯಾಕೆ ನಾನು ಇದ್ರ ಬಗ್ಗೆ ಚಿಂತನೆ ಮಾಡಿದೆ ಅಂದರೆ, ಈಗ ನಮ್ಮ 40-50 ವರ್ಷ ಆದಮೇಲೆ ನಮಗೆಲ್ಲ ಕಲ್ತಿದ್ದೀವಿ ರೀ, ಇನ್ನೇನು ಕಲಿಬೇಕಾದಿಲ್ಲ ಅಂತ. ಆದರೆ ಕಲಿಯುವ ಹಂತದಲ್ಲಿರುವಂಥ ಆಸಕ್ತಿ ಇರುವಂಥ ಮಕ್ಕಳಿಗೆ ನಾವು ಕೊಟ್ಟಾಗ ಒಂದಿಷ್ಟು ವೈಜ್ಞಾನಿಕತೆ ಆ ಮಕ್ಕಳಲ್ಲಿ ಮೂಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಕ್ಕಳಿಗೆ ನಿಮ್ಮ ಯಶಸ್ಸಿಗೆ ನೀವೇರುವಾರಿ ಅಂತ ಹೇಳಿದೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಾನು ಉಪನ್ಯಾಸ ಮಾಡೋಕ್ಕೆ ಹೋದಾಗ, ಅಂದರೆ ಮೀನ್ಸ್ ಪ್ರಾತ್ಯಕ್ಷೆ ಮಾಡೋಕ್ಕೆ ಹೋದಾಗ, ಈ ಪುಸ್ತಕಕ್ಕೆ ಅತಿ ಹೆಚ್ಚು ಬೇಡಿಕೆ ಬಂತು. ಇನ್ನು ಕಾಲೇಜ್ ಲೆವೆಲಲ್ಲಿ, ಡಿಗ್ರಿಗಳ ಲೆವೆಲಲ್ಲಿ ನಾನು ಯೋಚನೆ ಮಾಡಿದೆ, ನೀವೇ ಜೀನಿಯಸ್ ಅಂತ ಪುಸ್ತಕ ಬರೆದೆ. ಮಕ್ಕಳಿಗೆ ಖುಷಿಯಾಯಿತು. ಹೇಗೆ ಓದಬೇಕು, ಯಾವ ರೀತಿ ನಮ್ಮ ಮನಸ್ಸು ಇಟ್ಕೋಬೇಕು, ಮನಸ್ಸು ಚಂಚಲ ಆಗಲಿಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿ ನಾನು ಕೊಟ್ಟಿದ್ದೀನಿ. ಈ ಪುಸ್ತಕಗಳಿಗೂ ಕೂಡ ಮಕ್ಕಳು ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಇವೆರಡೂ ಪುಸ್ತಕಗಳನ್ನು ಬರೆದೆ. ಅತಿ ಹೆಚ್ಚು ಬೇಡಿಕೆ ಬಂದಿದೆ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಎಸ್, ಇದೆಲ್ಲರೂ ಒಪ್ಕೊಳ್ತಾರೆ. ಮನಸ್ಸಿನ ಬಗ್ಗೆ ಚಿಂತನೆ ಮಾಡಿದಾಗ ದೇಹದ ಬಗ್ಗೆ ಯಾಕೆ ಸಹ ಚಿಂತನೆ ಮಾಡಲಿಲ್ಲ? ನನಗೂ ಅನ್ನಿಸ್ತು, ಹೌದು ದೇಹ ಚೆನ್ನಾಗಿರಬೇಕಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಹಲವಾರು ವೈದ್ಯರೊಂದಿಗೆ ಒಂದು ಸಮಾಲೋಚನೆ ಮಾಡಿದೆ. ಆ ಸಮಾಲೋಚನೆ ಮಾಡಿದಾಗ ಹಲವಾರು ವೈದ್ಯರು ಅನೇಕ ಸಲಹೆಗಳನ್ನು ಕೊಟ್ಟರು. ಅವರೆಲ್ಲರ ಸಲಹೆಗಳ ಆಧಾರವಾಗಿಟ್ಕೊಂಡು ಪ್ರಪ್ರಥಮವಾಗಿ ನಾನು ಬರೆದಿದ್ದು ಅಂಗೈಯಲ್ಲಿ ಆರೋಗ್ಯ. ಇದು ತುಂಬ ಬೇಡಿಕೆ ಬಂತು. ಇದಾದಮೇಲೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಸರ್ ಅಂತ ಅವರೇ ಕೇಳೋ ಹಾಗೆ ತೀರ್ಮಾನ ಮಾಡಿದರು. ಆ ನಿಟ್ಟಿನಲ್ಲಿ ಆರೋಗ್ಯದತ್ತ ನಮ್ಮ ಪಯಣ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದೆ. ಇದು ಕೂಡ ತುಂಬ ಬೇಡಿಕೆ ಇದೆ. ನಾನು ಈ ಕೇವಲ 10% ಅಷ್ಟೇ ಪುಸ್ತಕದ ರೂಪದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನಿನ್ನೂ ಕೊಡಬೇಕಾಗಿರೋದು ಅಥವಾ ಈ ಸಮಾಜದಲ್ಲಿರೋದು 90%. ಆ 90% ಕೂಡ ಕೊಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ನನಗೆ ಮುಖ್ಯವಾಗಿ ಬೇಕಾಗಿದೆ. ನೀವು ನನ್ನನ್ನು ಸಂಪರ್ಕಿಸಿದರೆ ನನ್ನ ಕೈಲಾದಷ್ಟು, ನನಗೆ ತಿಳಿದಷ್ಟು ಅಥವಾ ತಿಳ್ಕೊಂಡು ನಿಮಗೆ ಕೊಡುವಷ್ಟು ಕೆಲಸವನ್ನು ನಾನು ಮಾಡ್ತೇನೆ. ಅದರಲ್ಲಿ ಕೆಲವರು ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬಲ್ಲಿ, ಸರ್ ನಿಮ್ಮ ಪುಸ್ತಕಗಳು ಬೇಕು ಸರ್, ನಿಮ್ಮ ಪುಸ್ತಕಗಳು ಕಳಿಸಿ ಅಂತಾರೆ. ಆತ್ಮೀಯರೇ, ಈ ಪುಸ್ತಕಗಳು ನಮ್ಮಲ್ಲಿವೆ. ನಿಮಗೆ ಬೇಕಾದಂಥವರು ದಯವಿಟ್ಟು ನಮಗೊಂದು ಕಾಲ್ ಮಾಡಿ ನಿಮ್ಮ ಬಳಿಗೆ ಈ ಪುಸ್ತಕಗಳನ್ನ ಕೊಡ್ತೇವೆ. ಚೆನ್ನಾಗಿದ್ದರೆ ಮತ್ತೊಬ್ಬರಿಗೆ ಕೊಡುವ ಅಂತ ಅಥವಾ ಓದುವಂತೆ ಪ್ರೇರಣೆ ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ನನ್ನ ಪ್ರಾರ್ಥನೆ. ವೀಕ್ಷಕರೇ, ನಿಮ್ಮ ಸುತ್ತಮುತ್ತಲು ಪವಾಡಗಳು, ಮಂತ್ರ ತಂತ್ರಗಳು ನಡೆಯುತ್ತಿವೆಯೇ? ನಿಗೂಢವಾದ ಅನುಭವಗಳು ಆಗುತ್ತಿವೆಯೇ? ಹಾಗಿದ್ದರೆ ತಡ ಮಾಡದೆ ಈ ನಂಬರ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪವಾಡ ಬಯಲು ಆರೋಗ್ಯ ಮಾನಸಿಕ ವೈಜ್ಞಾನಿಕ ವಿಡಿಯೋಗಳಿಗಾಗಿ ಹುಲಿಕಲ್ ನಟರಾಜ್ ಅಫಿಷಿಯಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.